साउथ केनरा जिला केमिस्ट्री हागू ड्रग शिफ्ट असोसिएशन नूतन कचेरी इंदु मंगलूरिनल्ली उद्घाटनगोंडितु। साउथ केनरा जिला केमिस्ट्री एंड ड्रग शिफ्ट असोसिएशन नूतन कचेरी पंपेल्न क्यापितानियो संतोष कॉम्प्लेक्स मोदल महडियल्ली इंदु उद्घाटनगोंडितु। मंगलूरु दक्षिण विधानसभा क्षेत्र शासक डी वेदव्यास कामत नूतन कचेरियन्नु रिब्बन कत्तरिसुव मूलक उद्घाटिसिदरु। कोरोना समयदल्ली मेडिकल शाप्गळ कार्य तुंबा श्लाघनीय, डिजिटल युगदल्ली कालक्के तक्कंते बदलावणे अनिवार्य ಎಂದು ಉದ್ಘಾಟನಾ ಭಾಷಣವನ್ನ ಮಾಡಿದರು। ಇನ್ನು ಸ್ಥಳೀಯ ಕಾರ್ಪೊರೇಟ್ ರಾದ ಪ್ರವೀಣ್ ಚಂದ್ರ ಆಳ್ವಾ ಮಾತನಾಡಿ, ಈ ಕಟ್ಟಡ ನಮ್ಮ ವಾರ್ಡ್ನಲ್ಲಿ ಶುಭಾರಂಭಗೊಂಡಿದ್ದು ಸಂತೋಷ। ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೆ ನಮ್ಮ ಎಲ್ಲರ ಸಹಕಾರ ನಿಮ್ಮ ಜೊತೆ ಇದೆ ಎಂದರು। ಇನ್ನು ಕಾರ್ಯಕ್ರಮದಲ್ಲಿ ಟಿಪಿ ಸುಜೀತ್, ಶಂಕರ್ ನಾಯಕ್, ಸಜೀತ್ ಎಂ ಬಿಡೆ, ಚಿತ್ರರಂಜನ್, ವಾಲ್ಟರ್ ಡಿಕೋನಾ, ವಿನಯ್ ರೈ, ಜಮಾಲ್ ಇನ್ನಿತರರು ಉಪಸ್ಥಿತರಿದ್ದರು। ಈ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿರುವಂತಹ ಸುಜಿತ್ ಬಿಡೆ ಅವರೇ, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರಸ್ಥ ಎಂ ಎನ್ ಕಾಮತ್ ವಾಸ್ ಆರ್ ಅಸೋಸಿಯೇಷನ್ ಪ್ರೆಸ್ ಹ್ಯಾಸ್ ಬ್ರಾಟ್ ದ ಅಸೋಸಿಯೇಷನ್ ಹಿಯರ್ ಟು 2021. ಥ್ಯಾಂಕ್ಸ್ ಸರ್. ಹಿ ಇಸ್ ನೌ ಆರ್ all the greats who have contributed in a big way. Thank you, sir. Hagu senior chemist galada Sri Manohar Shetty ravare ilake paravagi sangakke dhanyavada tilustene. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಔಷಧ ವ್ಯಾಪಾರಸ್ಥ ಎಂ ಎನ್ ಕಾಮತ್ ವಾಸ್ ಆರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಫಾರ್ ದ ಅಸೋಸಿಯೇಷನ್ ಶ್ರೀ ಎನ್ ಜಿ ಮೋಹನ್ ಡಿಫರೆಂಟ್ ಲೆವೆಲ್ ವಿ ಹ್ಯಾವ್ ಆರ್ ಈಸ್ ಆರ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಇನ್ ದ ಕೆ ಸಿ ಡಿ ಎ ಸಂಘದಲ್ಲಿ ನಾನು ಹೇಳಿದ್ದೆ ಇವರು ಮಂತ್ರಿ ಆಗ್ತಾರಂತ ಖಂಡಿತವಾಗಿ ಆಗ್ತಾರೆ ಇವರಿಗೆ ಜನಸಾಮಾನ್ಯರ ಮನಸ್ಸು ಇವರಿಗೆ ಖಂಡಿತ ಗೊತ್ತು ಇವರು ಎಂ ಎಲ್ ಎ ಆಗುವ ಮುಂಚೆ ನಾನೊಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಇವರನ್ನು ಹೋಗಿದ್ದೆ ಆಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲಿ ಪ್ರಾರಂಭವಾಗಿ ಇವತ್ತು ನನ್ನ ವಾರ್ಡಿನಲ್ಲಿ 53 ವರ್ಷಗಳ ನಂತರ ನನ್ನ ವಾರ್ಡ್ನಲ್ಲಿ ನಿಮ್ಮ ಒಂದಿಷ್ಟು ಹಿರಿಯ ಒಂದು ಸಂಸ್ಥೆ ಉದ್ಘಾಟನೆಗೊಂಡಿದೆ ಅದು ಒಂದು ದೊಡ್ಡ ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಈಗಾಗಲೇ ಎಂ ಸಿ ಅವರು ಹೇಳಿದರು ಜಮಾಲ್ ರವರು ಶಾಸಕರ ಹತ್ರ ನಾನು ಹೇಳಿದೆ ಜಮಾಲ್ ರವರಿಗೆ ಕನಸಲ್ಲೂ ಕೂಡ ನೀವೇ ಬರ್ತೀರಿ ಕಾಣಬೇಕು ಅಷ್ಟು ಮಾತಾಡಿದ್ರು ಆದರೆ ನಾನು ಶಾಸಕರ ಹತ್ರ ಇವರಿಗೆ ಏನಾದರೂ ಸರ್ಕಾರಿ ಭೂಮಿ ಕೊಡೋದಾದ್ರೆ ಅದು ನನ್ನ ವಾರ್ಡಲ್ಲಿ ಕೊಡಿ ಇಲ್ಲಿಂದ ಪುನಃ ಬೇರೆ ವಾರ್ಡಿಗೆ ಕಳಿಸಬೇಡಿ ಅಂತ ಹೇಳುತ್ತಾ ಇವತ್ತು ನಿಮ್ಮ ಸೇವೆ ಬಗ್ಗೆ ಹೇಳಿದ್ರು ಆದರೆ ನನಗೆ ಅನಿಸ್ತದೆ ನಿಮಗೆ ಯಾವ ಆನ್ಲೈನ್ ಮಾರ್ಕೆಟಿಂಗ್ ಯಾವುದ್ರಲ್ಲಿ ಕೂಡ ನಿಮಗೆ ತೊಂದರೆ ಆಗಲಿಲ್ಲ ಅದು ಕೂಡ ದಕ್ಷಿಣ ಕನ್ನಡದ ಏನು ನಿಮ್ಮ ವ್ಯವಸ್ಥೆ ಏನುಂಟು ನಾವು ಎಲ್ಲಿ ಹೋದರೂ ಕೂಡ ನಮಗೆ ಮದ್ದು ಸಿಗ್ತದೆ ನಿಮ್ಮ ಸೇವೆಗೆ ನಾನು ನಿಜವಾಗಲೂ ಎಲ್ಲರೂ ಶಾಸಕರು ಹೇಳಿದ್ರು ಚಪ್ಪಾಳೆ ತಟ್ಟಬೇಕಂತ ನಿಜವಾಗಲೂ ನಿಮಗೆ ಎರಡು ಕೈ ಮುಗಿದು ನಾನು ಧನ್ಯವಾದ ಅರ್ಪಿಸ್ತೇನೆ ಅಷ್ಟು ಕೆಲಸ ಮಾಡಿದ್ರಿ ನಮಗೆ ಗೊತ್ತುಂಟು ಕೊರೋನಾ ಸಮಯದಲ್ಲಿ ನಾವು ಕಾರ್ಪೊರೇಟ್ಗಳಾಗಿರ್ಬೋದು ಎಂ ಎಲ್ ಎಗಳು ನಮಗೆ ಫೋನ್ ಬರ್ತಾ ಇತ್ತು ಆ ಮೆಡಿಸಿನ್ ಬಗ್ಗೆ ಆಗಲಿ ನನ್ನ ಮಿತ್ರರಿದ್ದಾರೆ ಕಿಶೋರ್ ಅವರು ಮತ್ತು ಶರತ್ ಆಳ್ವರ್ ಅವರು ಇದ್ದಾರೆ ಅಂದರೆ ನಾವು ಏನಿದ್ರು ಕೂಡ ಅವರಿಗೆ ಫೋನ್ ಮಾಡಿ ಮುಖಾಂತರ ನಾವು ಕೇಳ್ತಿದ್ದೆವು ಕೆಲವೊಮ್ಮೆ ಅಂದರೆ ಬಂದು ಮೆಡಿಸಿನ್ ಇಲ್ಲ ಅಂದರೆ ಅವರು ತಂದು ಕೊಡುವಂಥ ವ್ಯವಸ್ಥೆ ನಾವು ಈ ಏನು ಮಾಡರ್ನೈಸೇಷನ್ ನಾವು ಮುಂದೆ ಹೋಗುವಾಗ ನಾವು ಕೂಡ ಸ್ವಲ್ಪ ಅದಕ್ಕೆ ಸೇರಬೇಕು ಆದರೆ ಇಷ್ಟು ವರ್ಷದಿಂದ ನಿಮ್ಮ ಸೇವೆ ಏನು ನೀವು ಕೊಟ್ಟಿದ್ದೀರಿ ಅದನ್ನು ಉಳಿಸುವಂಥ ಕೆಲಸ ಕೂಡ ನಮ್ಮ ಸರ್ಕಾರದ ಏನು ಆದ್ಯ ಕರ್ತವ್ಯ ಇವತ್ತು ಬಾಕಿ ಡಿಪಾರ್ಟ್ಮೆಂಟ್ನಾಗೆಲ್ಲ ಒಂದು ಮೆಡಿಕಲ್ ಶಾಪ್ ಫಾರ್ಮಸಿಸ್ಟ್ ಅಂದರೆ ನಾವು ಒಂದು ಮದ್ದು ಸೀದಾ ಹೋಗಿ ಅದು ಕೊಡಿ ಅಂತ ಕೇಳುವಾಗ ಕೊಡುವ ಅದು ಕೂಡ ಸಾಧ್ಯ ಇಲ್ಲ ನಾವು ಪ್ರಿಸ್ಕ್ರಿಪ್ಷನ್ ನೋಡಿಯೇ ಕೊಡಬೇಕು ಅಂಥದ್ದನ್ನು ಆನ್ಲೈನಲ್ಲಿ ಕೊಡುವುದು ಕೂಡ ಅದು ಕಷ್ಟ ಆಗ್ತದೆ ಸಮಸ್ಯೆ ಕೂಡ ಆಗ್ಬೋದು ಇವತ್ತು ಆನ್ಲೈನ್ ಮುಖ ಎಂಥ ಏನು ಬಿಸ್ನೆಸ್ ಕೂಡ ಅದರಲ್ಲಿ ಕೆಲವು ಸಮಸ್ಯೆಗಳು ಬರ್ತಾ ಉಂಟು ಆದ್ದರಿಂದ ಇದನ್ನು ಸರ್ಕಾರ ಏನೋ ಅದಕ್ಕೆ ತಕ್ಕದಾದ ಯಾರಿಗೂ ಕೂಡ ಅನ್ಯಾಯವಾಗದಾಗೆ ಇಡೀ ದೇಶದಲ್ಲಿ ಒಂದು 3-4 ಕಂಪನಿಗಳು ಇಲ್ಲದ್ರೆ ಬಂಡವಾಳಿ ಶಾಹಿಗಳಿಗೆ ಉಪಕಾರವಾಗಂತವಳು ಆಗಬಾರ್ದು ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಸದಸ್ಯರು ಎಷ್ಟೋ ಫ್ಯಾಮಿಲಿ ಇವರ ಹಿಂದೆ ಇದೆ
ಇವರು ಕೂಡ ನಾವು ಕೂಡ ಬದುಕಬೇಕು ಬೇಕು ಬೇಕು ನಮ್ಮ ದೇಶದವರು ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಇವರು ಕೂಡ ಬಿಸ್ನೆಸ್ ಮಾಡಬೇಕು ಹಾಗೆ ಇವತ್ತು ಸರ್ಕಾರಿ ಭೂಮಿ ಕೇಳಿದಿರಿ ಅವರು ಅವರ ಸರ್ಕಾರ ಇದೆ ಕೊಡ್ತಾರೆ ಕೊಡ್ಲಿಲ್ಲದ್ರೂ ಕೂಡ ಇಲ್ಲಿ ದೊಡ್ಡ ದೊಡ್ಡ ಜನರಿದ್ದಾರೆ ಇಲ್ಲಿ ನೀವು ಇಂಥ ಬಿಲ್ಡಿಂಗ್ ಅಲ್ಲ ಇದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಮಾಡಬಹುದು ನಾನು ಅಜಿತ್ ಶೆಟ್ರ ಅನ್ನು ನೋಡುವಾಗ ಅವರು ಸುಬ್ರಹ್ಮಣ್ಯಕ್ಕೆ ಬೆಳ್ಳಿ ರಥ ಕೊಟ್ಟವರು ಅವರೇ ಇದ್ದಾರೆ ಅವ್ರಿಗೊಂದು ಆಫೀಸ್ ಕೊಡ್ಬೋದು ಆದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ನನಗೆ ಇಲ್ಲಿ ಬರುವಾಗ ಬಹಳ ಸಂತೋಷವಾಯಿತು ಖುಷಿಯಾಯ್ತು ಇಷ್ಟು ಮಂದಿ ಇದ್ದೀರಿ ನೀವು ಇಲ್ಲಿ ಎಲ್ಲ ಒಂದು ರೀಯೂನಿಯನ್ ಏನಾದಾಗೆ ಆಯ್ತು ಮೆಡಿಕಲ್ ಬಿಸ್ನೆಸ್ ಫಾರ್ಮಸಿ ಬಿಸ್ನೆಸ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಜನರು ಇದ್ದೀರಿ ನೀವು ಆದ್ರಿಂದ ನಿಮ್ಗೆಲ್ಲರಿಗೆ ಒಳ್ಳೇದಾಗ್ಲಿ ನಮ್ಮ ಜಮಾಲ್ ಸಾಹೇಬ್ರು ಏನು ಗೀತೆ ಕುರಾನ್ ಬೈಬಲ್ ನ ಸಂದೇಶವನ್ನು ಹೇಳಿದ್ರಿ ಮತ್ತೆ ವೇದವ್ಯಾಸ ಅವರನ್ನು ಕೂಡ ಒಳ್ಳೇದಾಗಿ ಹೊಗಳಿದ್ರಿ ನಿಮಗೆ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಹಾಗೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೂತನವಾದ ಮಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ನನಗೊಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಮಂಗಳೂರಿನ ಶಾಸಕರ ನೆಲೆ ನನ್ನಂದ್ರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂತ ಅವಕಾಶ ತಾವು ಕೊಟ್ಟಿದ್ದೀರಿ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೆ ನಾನು ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ನೂತನ ಕಚೇರಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಲ್ಲಿಸ್ತಾ ಇದ್ದೀನಿ ಸಂಸ್ಥೆ ಬಹಳಷ್ಟು ಅನುಭವ ಇರುವಂಥ ಸಂಸ್ಥೆ ನೋಡಿದಾಗ 1965 ಪ್ರಾರಂಭವಾಗಿದೆ ಅಂದರೆ ಸರಿಸುಮಾರು 55-56 ವರ್ಷಗಳ ಇತಿಹಾಸ ಇರುವಂಥ ಬಹಳಷ್ಟು ಜನರು ಕೆಲಸ ಕಾರ್ಯಗಳನ್ನು ಮಾಡಿ ಈ ಸಂಸ್ಥೆಯನ್ನು ಬೆಳೆಸಿದಂಥ ಹಲವು ಗೌರವಾನ್ವಿತರು ಇವತ್ತು ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ ಕೆಲವರು ಬಹಳಷ್ಟು ಹಿರಿಯರು ಸೇರಿಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದವರು ಕೂಡ ಇದ್ದಾರೆ 65 ಈ ಅಸೋಸಿಯೇಷನ್ ಅನ್ನು ಕಟ್ಟಬೇಕು ನಾವೆಲ್ಲರೂ ಒಂದಾಗಬೇಕು ಒಂದಾಗಿ ನಾವೆಲ್ಲರೂ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಈ ಕೆಲಸ ಕಾರ್ಯಗಳನ್ನು ತಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈ ಸೇವೆಯೊಂದಿಗೆ ನೂತನವಾದ ಮಳಿಗೆಯನ್ನು ನಮ್ಮ ಕಚೇರಿಯ ಉದ್ಘಾಟನೆ ಕೂಡ ಆಗಿದೆ ನಾನು ಈಗ ಅಧ್ಯಕ್ಷತೆ ಒಂದು ಮಾತನ್ನು ಕೇಳಿದೆ 1965 ಪ್ರಾರಂಭ ಆಗಿದೆ 56 ವರ್ಷದ ನಂತರ ಕಚೇರಿ ಸ್ವಂತ ಕಚೇರಿಗೆ ನೀವು ಮಾಡ್ತಾ ಇದ್ದೀರಿ ಬಾಡಿಗೆ ಕಚೇರಿಯೋ ಸ್ವಂತ ಕಚೇರಿಯೋ ಮಾಡ್ತಾ ಇದ್ದೀರಿ ಕೆಲವಾರು ಸಂಸ್ಥೆ ಹುಟ್ಟಿದ 2-3 ವರ್ಷಗಳಲ್ಲಿ ತಮ್ಮ ಕಚೇರಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಆ ರೀತಿಯ ಸಂಘಗಳು ಬಹಳಷ್ಟು ಬೇಗನೆ ಉದ್ಭವ ಆಗ್ತದೆ ಬಹಳಷ್ಟು ಬೇಗನೆ ಮುಚ್ಚುವಂತ ಪರಿಸ್ಥಿತಿ ಬರ್ತದೆ ಆದರೆ ಈ ಸಂಸ್ಥೆ 50-55 ವರ್ಷಗಳ ಕಾಲ ಬಹಳಷ್ಟು ಸದೃಢವಾಗಿ ಬೆಳೆದು ನಂತರ ಒಂದು ಕಚೇರಿಯನ್ನು ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀವಿ ಕಚೇರಿ ಪ್ರಾರಂಭ ಮಾಡಿದಂಥ ಉದ್ದೇಶಗಳು ಏನು ನಾವೆಲ್ಲರೂ ಸಂಘಟಿತರಾಗಿರಬೇಕು ಸಂಘಟಿತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸರ್ಕಾರದಿಂದ ಬಹಳಷ್ಟು ಬೇಡಿಕೆಗಳು ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಂಘಟಿತರಾಗಿದ್ದಾಗ ನಮ್ಮ ಬೇಡಿಕೆ ಈಡೇರುವಂತಹ ಸಂಭವಗಳು ಸಾಧ್ಯ ಇದೆ ಅದಲ್ಲದೆ ಬೇರೆ ಬೇರೆ ರೀತಿಯ ಸರ್ಕಾರದಿಂದ ಇಲ್ಲ ಬೇರೆ ಬೇರೆ ಕಂಪನಿಗಳ ನೂತನವಾಗಿ ಬರುವಂತಹ ಆದೇಶಗಳನ್ನು ಯಶಸ್ವಿಯಾಗಿ ಜೋಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಘಟನೆಗಳ ಬಹಳ ದೊಡ್ಡ ಶಕ್ತಿ ಬೇಕು ಇದನ್ನು ಅರ್ಥಕೊಂಡು ತಾವು ಇವತ್ತು ಈ ಸಂಘಟನೆಯನ್ನು ಯಶಸ್ವಿಯಾಗಿ ಭದ್ರವಾಗಿ ಕಚೇರಿಯನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀವಿ ಇವತ್ತು ಪ್ರತಿಯೊಂದು ದೃಷ್ಟಿಯಲ್ಲಿ ಜನರಿಗೆ ಬೇಕಾದಂಥದ್ದು ಬಹಳ ಯಶಸ್ವಿಯಾಗಿ ಆರೋಗ್ಯದ ದೃಷ್ಟಿಯಲ್ಲಿ ತಮ್ಮಗಳ ಕೊಡುಗೆಗಳು ಬಹಳ ದೊಡ್ಡದಿದೆ ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ದೊಡ್ಡ ಒತ್ತನ್ನು ಕೊಡುವಂಥ ರೀತಿಯಲ್ಲಿ ಎಲ್ಲರ ಪ್ರಯತ್ನಗಳು ಆಗ್ತಾ ಇದೆ ನಾನು ಶಾಸಕನಾಗಿ ಬಂದ ನಂತರ